ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಕಲಶೆಟ್ಟಿ ಅಂತ. ಐ ಎಮ್ ಅ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಹೆಮಟೋ ಆಂಕಾಲಜಿಸ್ಟ್ ಆ್ಯಂಡ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಅಟ್ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಯೂಶ್ವಲಿ ನಾವು ಒಂದು ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಎನ್ಗ್ರಾಫ್ಟ್ಮೆಂಟ್ ಆದ ನಂತರ ಪೇಷೆಂಟ್ಗೆ ಡಿಸ್ಚಾರ್ಜ್ ಮಾಡಿದಾಗ ವಿ ಟೆಲ್ ದೆಮ್ ದ ಫಸ್ಟ್ 3 months ಪೋಸ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಈಸ್ ವೆರಿ ಕ್ರಿಟಿಕಲ್. ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಆಗಿ ಸುಮಾರು 60-90 days ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದರೆ ಡ್ಯೂರಿಂಗ್ ದಿಸ್ ಟೈಮ್ ದೇರ್ ಇಮ್ಯೂನ್ ಸಿಸ್ಟಮ್ ಈಸ್ ವೆರಿ ಕಾಂಪ್ರಮೈಸ್ಡ್. ಹಾಗಾಗಿ ಅವರಿಗೆ ದೇ ವಿಲ್ ಬಿ ಆನ್ ಮಲ್ಟಿಪಲ್ ಪ್ರೊಫಿಲಾಕ್ಟಿಕ್ ಆ್ಯಂಟಿ ಮೈಕ್ರೋಬಿಯಲ್ಸ್, ಅಂದರೆ ಇನ್ಫೆಕ್ಷನ್ಸ್ ಆಗಬಾರ್ದು ಅನ್ನೋದಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತಿರ್ತೀವಿ. ಎರಡು, ನಾನೀಗ ಹೇಳಿದ ಪ್ರಕಾರ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್, ಅಂದರೆ ಹಾಗೆ ಅಲೋಜೆನಿಕ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಹಾಕಿರುವಂಥ ಸ್ಟೆಮ್ ಸೆಲ್ಸಿಂದ ಅವರಿಗೆ ಕಷ್ಟ ಆಗಬಾರ್ದು, ಅಂದರೆ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸನ್ನು ಪ್ರಿವೆಂಟ್ ಮಾಡಲಿಕ್ಕೆ, ಪ್ರೊಫಿಲಾಕ್ಸಿಸ್ ಆಫ್ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್ ಅನ್ನೋದಕ್ಕೆ ಒಂದಿಷ್ಟು ಮೆಡಿಸಿನ್ಸನ್ನು ನಾವು ಕೊಟ್ಟಿರ್ತೀವಿ. ಸೊ ಆ ಮೆಡಿಸಿನ್ ಲೆವೆಲನ್ನು ನಾವು ಮಾನಿಟರ್ ಮಾಡಬೇಕಾಗುತ್ತೆ. ಅದಲ್ಲದೇ ಕ್ಲಿನಿಕಲಿ ಅವರಿಗೆ ಏನಾದರೂ ತೊಂದರೆ ಆಗ್ತಾಯಿದೆಯಾ, ಅವರಿಗೆ ಇನ್ಫೆಕ್ಷನ್ ಆಗ್ತಾಯಿದೆಯಾ, ಅವರಿಗೆ GVHD ಲಕ್ಷಣಗಳೇನಾದರೂ ಇದೆಯಾ, ಅವ್ರ ನ್ಯೂಟ್ರಿಷನ್ ಹೇಗಿದೆ, ಅವರು ಮೊಬಿಲೈಸೇಷನ್ ಚೆನ್ನಾಗಿ ಮಾಡ್ತಾಯಿದ್ದಾರಾ. ಸೊ ಮಲ್ಟಿಪಲ್ ಥಿಂಗ್ಸ್ ವಿಲ್ ಹ್ಯಾವ್ ಟು ಬಿ ಮಾನಿಟರ್ಡ್. ಸೊ ಅವರು ಫಸ್ಟ್ 3 months ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಯೂಶ್ವಲಿ ವಿ ಅಡ್ವೈಸ್ ಪೇಷಂಟ್ಸ್ ಟು ಸ್ಟೇ ಕ್ಲೋಸ್ ಟು ದ ಹಾಸ್ಪಿಟಲ್ ಆ್ಯಂಡ್ ದೆನ್ ಕಮ್ ಬ್ಯಾಕ್ ಫಾರ್ ಫ್ರೀಕ್ವೆಂಟ್ ಫಾಲೋಅಪ್ಸ್, ಡ್ಯೂರಿಂಗ್ ವಿಚ್ ಟೈಮ್ ದ ಪೇಷಂಟ್ ಇಸ್ ಎಕ್ಸಾಮಿನ್ ಕ್ಲಿನಿಕಲಿ, ಮಲ್ಟಿಪಲ್ ಬ್ಲಡ್ ಟೆಸ್ಟ್ ಆರ್ ಕ್ಯಾರಿಡ್ ಔಟ್, ವಿ ಆಲ್ಸೋ ಲುಕ್ ಎಟ್ ದಿ ಡ್ರಗ್ ಲೆವೆಲ್ಸ್, ದ ಇಮ್ಯುನೋಸಪ್ರೆಷನ್ ಕೊಟ್ಟಿರುವಂಥ ಡ್ರಗ್ ಲೆವೆಲ್ಸ್ ಚೆನ್ನಾಗಿದೆಯಾ ಅಂತ ನೋಡ್ತೀವಿ. ಸೊ ದಿಸ್ ವಿಲ್ ಬಿ ಡನ್ ಫಾರ್ ಅಬೌಟ್ 3 months. ಅದಾದ ನಂತರ ಇವನ್ ಬಿಯಾಂಡ್ 3 months, ಫಾರ್ ಫಸ್ಟ್ ಸಿಕ್ಸ್ ಮಂತ್ಸ್ ಟು ಒನ್ ಇಯರ್, ಅವರು ದೇ ಮಸ್ಟ್ ಬಿ ಲಿಟಲ್ ಕೇರ್ಫುಲ್. ಅವ್ರ ಇಮ್ಯೂನ್ ಸಿಸ್ಟಮನ್ನು ಸರಿಯಾಗಿ ಡೆವಲಪ್ ಆಗಲಿಕ್ಕೆ ಇಟ್ ವಿಲ್ ಟೇಕ್ ದಟ್ ಮಚ್ ಆಫ್ ಟೈಮ್. ಸೊ ಟಿಪಿಕಲಿ ಪೇಷಂಟ್ಸ್ ಗೋ ಬ್ಯಾಕ್ ಟು ದೇ ವರ್ಕ್ ಆಫ್ಟರ್ 3 to 6 months ಆಫ್ ಟ್ರಾನ್ಸ್ಪ್ಲಾಂಟೇಷನ್, ಡಿಪೆಂಡಿಂಗ್ ಆನ್ ಹೌ ಅರ್ಲಿ ದೇ ರಿಕವರ್ ಫ್ರಮ್ ದಿ ಟ್ರಾನ್ಸ್ಪ್ಲಾಂಟೇಷನ್.